ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ. ಈ ದಿನ ನಿಮ್ಮ ಮುಂದೆ ನಾನು ತಂದಿರುವ ವಿಡಿಯೋ ಅಂದರೆ ಬಹುಪಯೋಗಿ ಅನ್ನೋಕ್ಕಿಂತ ಇಂದು ವಯೋಮಾನದ ಒಂದು ಅಂತರವಿಲ್ಲದೆ ಸಣ್ಣವರು ದೊಡ್ಡವರು ಎಲ್ಲರಲ್ಲೂ ಬಂದಿರುವಂಥ ಒಂದು ಶುಗರ್ ಡಯಾಬಿಟಿಸ್. ಇದನ್ನು ಮಾತ್ರೆಗಳು ಹಲವಾರು ಮಾತ್ರೆಗಳು ನಿಯಂತ್ರಣ ಮಾಡುತ್ತೆ ಇದೆ, ಆದರೂ ಕೂಡ ತುಂಬ ಜನಕ್ಕೆ ನಾವು ಮಾತ್ರೆ ಲೈಫ್ ಲಾಂಗ್ ತಿನ್ನಬೇಕಾ, ಮಾತ್ರೆಯಿಂದ ನಮಗೆ ಮುಂದೆ ಎಫೆಕ್ಟ್ ಆದರೆ ಏನು ಮಾಡೋದು, ಕಿಡ್ನಿಗೆ ಕಣ್ಣಿಗೆ ಕರಳಿಗೆ ಯಾವುದ್ಯಾವುದಕ್ಕೂ ಎಫೆಕ್ಟ್ ಆಗುತ್ತೆ. ಯಾರು ಒಂದು ಸುದ್ದಿ ಹೇಳಿದ್ರು ಅದನ್ನು ಈ ಡಯಾಬಿಟಿಸ್ ಮಧುಮೇಹಿಗಳು ನಂಬುವಂಥ ಪರಿಸ್ಥಿತಿ ಆಗೋಗ್ಬಿಟ್ಟಿದೆ. ಅಂಥ ಸಂದರ್ಭದಲ್ಲಿ ನಮಗೆ ಆಶಾಕಿರಣವಾಗಿರುವಂಥ ಒಂದು ಇನ್ಸುಲಿನ್ ಗಿಡದ ಬಗ್ಗೆ ನಾನು ಈ ದಿನ ನನಗೆ ಗೊತ್ತಿರುವಂಥ ವಿವರವನ್ನು ಹೇಳ್ತೀನಿ. ಯಾಕಂದರೆ ಇದು ನೂರಾರು ಸಂಶೋಧನೆಗಳಿಂದ ಸಾಬೀತಾಗಿರುವ ಈ ಇನ್ಸುಲಿನಲ್ಲಿ ಡಯಾಬಿಟಿಸ್ ಏನು ರಕ್ತದಲ್ಲಿರುವ ಶುಗರನ್ನು ನಿಯಂತ್ರಣದಲ್ಲಿ ಇಡೋದಕ್ಕೆ ಅದರಲ್ಲಿ ಏನೇನು ಅಂಶಗಳಿವೆ ಅಂತ ಹೇಳಿ ಈಗ ಒಂದು ವಿಕಿಪೀಡಿಯಾ ಆಗಲಿ ಗೂಗಲ್ ಆಗಲಿ ತುಂಬ ಇದಕ್ಕೆ ಇದು ಸಾಬೀತುಪಡಿಸಿದೆ. ಹಾಗಾಗಿ ಇವತ್ತು ನಾನು ನಮ್ಮ ಮನೆಯಲ್ಲಿ ಬೆಳೆದಿರುವಂಥ ಇನ್ಸುಲಿನ್ ಗಿಡದ ಬಗ್ಗೆ ನಿಮಗೆ ಒಂದು ನನಗೆ ತಿಳಿದಿರುವಷ್ಟು ವಿವರವನ್ನು ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೀನಿ. ಈಗ ನೇರವಾಗಿ ನಾನು ಗಿಡದ ಕಡೆ ನಾನು ನಿಮಗೆ ಫೋಕಸ್ ಮಾಡ್ತೀನಿ. ನೋಡಿ ವೀಕ್ಷಕರೇ, ಇದು ಇನ್ಸುಲಿನ್ ಗಿಡ. ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತು ಇದು, ಆದರೆ ಇದು ಯಾವಾಗ ಇದ್ರ ಕಡೆ ಜಾಸ್ತಿ ಗಮನ ಹೋಗುತ್ತೆ ಅಂತಂದಾಗ, ಇದು ನಮ್ಮನೇಲಿ ರಾಶಿ ಬೆಳೆದು ಅದನ್ನು ಕಿತ್ತಾಕ್ತಾ ಇರ್ತೀವಿ. ಅವಾಗವಾಗ ಯಾರಾದರೂ ಕೇಳಿದ್ರು ಕಿತ್ಕೊಡೋದು ಮತ್ತು ಉಳಿಸ್ಕೊಂಡಿರ್ತೀವಿ ಅಷ್ಟೇ. ಇದು ಯಾವಾಗ ಇದನ್ನು ತುಂಬ ಜನ ಹುಡ್ಕೊಂಬರ್ತಾರೆ ಅಂದರೆ, ಅವ್ರಿಗೆ ಯಾವಾಗ ಮಧುಮೇಹ ಡಯಾಬಿಟಿಸು ಅಂತ ಶುರು ಆದಾಗ ಇದ್ರ ಬಗ್ಗೆ ಒಂದಿಷ್ಟು ತಿಳ್ಕೊಂಡಾಗ ನಮಗೊಂದು ಗಿಡ ಕೊಡಿ ನಮಗೊಂದು ಗಿಡ ಕೊಡಿ ಅಂತಾರೆ. ಆವಾಗ ನಾನು ಈ ಥರ ಒಂದು ಸಣ್ಣ ಸಣ್ಣ ಇದು ಒಂದು ಕಟ್ಟಿಂಗಲ್ಲಿ ಕೂಡ ಹಾಕ್ಬೋದು, ಈ ಥರ ಸಣ್ಣ ಸಣ್ಣ ಪ್ಲ್ಯಾಂಟ್ ಮಾಡಿ ಸಣ್ಣ ಸಣ್ಣ ಪಾಟಲ್ಲೆಲ್ಲ ಇಟ್ಟಿರ್ತೀನಿ ಅಂಥವ್ರಿಗೆ ಕೊಡೋಕ್ಕೆ ಅಂತಾನೆ. ನೋಡಿ, ಇದು ತುಂಬ ಹೆಲ್ದಿಯಾಗಿ ಆರೋಗ್ಯಕರವಾಗಿ ಇರುವಂಥ ಇನ್ಸುಲಿನ್ ಗಿಡದ ಎಲೆ. ಇದಕ್ಕೆ ಕೆಂಪು ಹೊನ್ನೆ ಅಂತ ಕೂಡ ಹೇಳ್ತಾರೆ, ಕನ್ನಡದಲ್ಲೇ ಕೆಂಪು ಹೊನ್ನೆ ಗಿಡ ಅಂತ ಕೂಡ ಹೇಳ್ತಾರೆ. ಯಾಕಂದರೆ ನೋಡಿ, ಇದು ಹೀಗೆ ಇದರದ್ದು ಒಂದು ಇದಿರುತ್ತಲ್ಲ ತುಂಡು ಕಟ್ಟಿಂಗು, ಇದೆಲ್ಲ ಬುಡದಿಂದ ಕೆಂಪು ಬರುತ್ತೆ ಇದು, ಹಂಗಾಗಿ ಕೆಂಪು ಹೊನ್ನೆ. ಮತ್ತು ಅದರಲ್ಲಿ ಹೂ ಕೂಡ ಕೆಂಪು ಹೂ ಬಿಡೋದ್ರಿಂದ ಇದಕ್ಕೆ ಕೆಂಪು ಹೊನ್ನೆ ಅಂತ ಹೇಳ್ತಾರೆ. ಇದು ಏನಂದರೆ ತುಂಬ ಚೆನ್ನಾಗಿ ನೆರಳು ಬಿಸಿಲಲ್ಲೇ ಬೆಳೆಯುವಂಥದ್ದು. ಅತಿಯಾದ ಬಿಸಿಲು ಬೇಡ ಇದಕ್ಕೆ, ಅತಿಯಾದ ನೆರಳು ಬೇಡ. ಹೀಗೆ ಹೀಗೆ ಒಂಥರ ನೋಡಿ, ಬಿಸಿಲು ನೆರಳು ಇರುತ್ತಲ್ಲ, ಬಿಸಿಲು ನೆರಳಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಈ ಗಿಡ. ಆಮೇಲೆ ಒಂದ್ರ ಬುಡದಲ್ಲಿ ಒಂದ್ರ ಬುಡದಲ್ಲೇ ತುಂಬ ಹುಟ್ಕೊಳ್ತೆ ಈ ಥರ. ಬರೀ ನೋಡಿ, ಈ ಸಣ್ಣ ಗಿಡದಲ್ಲೇ ಎಷ್ಟು ಇದು ಮೂರು ನಾಲ್ಕು ಸಸಿ ಆಗೋಗಿದೆ. ಹಾಗೆ ನೆಲಕ್ಕೆ ಹಾಕಿದ್ರೆ ಅಂತೂ ನೆಲದ ಒಂದು ಗಿಡದಲ್ಲೇ ಒಂದು ವರ್ಷದಲ್ಲೇ ಒಂದು 50-60 ಸಸಿಗಳು ಇದರಲ್ಲಿ ಬಂದಿರುತ್ತೆ. ಇದು ಸಿಹಿ ಹುಳಿ ಮಿಶ್ರಿತವಾದಂಥ ಒಂದು ಎಲೆ. ಸುಮ್ಮನೆ ಹಾಗೆ ಬರೀ ಬಾಯಿಗೆ ಹುಳಿಸೊಪ್ಪು ಥರ ಇದು. ನನಗೆ ತಿಳಿದಿರುವಂಥ ಒಂದಿಷ್ಟು ವಿಚಾರವನ್ನು ಈ ಇನ್ಸುಲಿನ್ ಗಿಡದ ಬಗ್ಗೆ ನಾನು ಹೇಳ್ತೀನಿ. ಇದು ಡಯಾಬಿಟಿಸ್ ಇರುವವರ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ಸಮತೋಲನಕ್ಕೆ ತರಲು ಸಹಾಯ ಮಾಡುತ್ತೆ ಅಂತ ಹಲವಾರು ಎಕ್ಸ್ಪರಿಮೆಂಟ್ಗಳ ಮುಖಾಂತರ ಸಾಬೀತುಪಡಿಸಿರುವಂಥದ್ದು. ಈ ಗಿಡದಲ್ಲಿ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡಲು ಮಾಡುವ ರಾಸಾಯನಿಕ ಗುಣಗಳಿವೆ ಅಂತ ಹೇಳಲಾಗುತ್ತೆ. ಈ ಗಿಡದಲ್ಲಿ ಅನೇಕ ರೀತಿಯ ಪೋಷಕಾಂಶಗಳು ಅಡಕವಾಗಿವೆ ಅಂತ ಕೂಡ ಸಂಶೋಧನೆಗಳು ಹೇಳುತ್ತೆ. ಮಧುಮೇಹಕ್ಕೆ ರಾಮಬಾಣದಂತಿರುವ ಈ ಗಿಡದ ಎಲೆಗಳು ಮಧುಮೇಹವನ್ನು ನಿಯಂತ್ರಿಸಲು ಅಗತ್ಯವಿರುವ ವಿವಿಧ ಪೋಷಕಾಂಶಗಳ ಜೊತೆಗೆ
ಮೇದ ಚೀರಕ ಗ್ರಂಥಿಯಿಂದ ಇನ್ಸುಲಿನ್ ಸ್ರವಿಸುವಿಕೆಯನ್ನು ಹೆಚ್ಚಿಸುವ ಮೂಲಕ ರಕ್ತದಲ್ಲಿನ ಹಿಮೋಗ್ಲೋಬಿನ್ ಮಟ್ಟವನ್ನು ನಿರ್ವಹಿಸುವ ಮೂಲಕ ಶುಗರ್ ಲೆವೆಲನ್ನು ನಿಯಂತ್ರಿಸುತ್ತೆ ಎನ್ನಲಾಗಿದೆ. ಹೌದು, ಗಿಡಗಳ ಬಗ್ಗೆ ಮತ್ತು ಇದರಲ್ಲಿರೋ ಕ್ವಾಲಿಟೀಸ್ ಬಗ್ಗೆ ಎಲ್ಲ ತಿಳ್ಕೊಂಡಾಯಿತು. ಆದರೆ ಇದನ್ನು ನಾವು ಹೇಗೆ ಯೂಸ್ ಮಾಡೋದು, ಹೇಗೆ ಉಪಯೋಗಿಸೋದು ಅನ್ನ? ಇದು ಒಂಥರ ಈ ಹುಳಿಸೊಪ್ಪು ಅಂತ ಇರುತ್ತೆ ನೋಡಿ, ಈ ಅದಾದಾಗೆ ಹುಟ್ಕೊಳ್ತಲ್ಲ, ಅದೇ ಥರ ಟೇಸ್ಟ್ ಇರುತ್ತೆ. ಸ್ವಲ್ಪ ಹುಳಿ ಹುಳಿ ಚುರುಸಿಸಿ ತಿನ್ನಕ್ಕೆ ಒಂಥರ ಏನು ಬೇಜಾರು ಅನಿಸಲ್ಲ. ಈ ಮಧುಮೇಹ, ಏನು ಡಯಾಬಿಟಿಸು, ಶುಗರ್ ಇರೋರು ಮತ್ತು ಇದು ಯಥೇಚ್ಛ ಬಿಟ್ಟಿದೆ, ಮನೆ ತುಂಬ ಹರಡಿದೆ, ಬೇಗ ನಮಗೆ ಮಧುಮೇಹ ಕಡಿಮೆ ಆಗಿಬಿಡಲಿ ಅಂತ ತುಂಬ ತಿನ್ನಂಗಿಲ್ಲ. ದಿನಕ್ಕೆ ಒಂದೇ ಒಂದು ಎಲೆ, ಈ ಥರ ದಿನಕ್ಕೆ ಒಂದು ಎಲೆನ ಬೆಳಗಿನ ಹೊತ್ತು, ಹೆವಿ ಊಟ ಇರಬಾರ್ದು, ಲೈಟಾಗಿ ಏನೋ ತಿಂಡಿ ತಿಂದಾಗ ಅಥವಾ ತಿಂಡಿ ತಿನ್ನೋಕ್ಕಿಂತ ಮುಂಚೆ, ಕೆಲವರಿಗೆ ಸೇರಲ್ಲ ಅದು ಬೆಳಗ್ಗೆನೇ ತಿನ್ನೋಕ್ಕೆ, ಸಂಜೆ ಹೊತ್ತಾಗಲಿ ಸ್ವಲ್ಪ ಹೊಟ್ಟೆಲೆ ಆಹಾರದ ಗ್ಯಾಪ್ ಇರಬೇಕು. ಒಂದೆಲೆನ ಜಗಿದು ನಾವು ಹೆಂಗೆ ವಿಳೆದೆಲೆ ಎಲ್ಲ ತಿಂತೀವಿ ಆ ಥರ ಜಗದು ತಿಂದು ಸ್ವಲ್ಪ ಬೆಚ್ಚನೆ ನೀರು ಸೇವಿಸುವಂಥದ್ದು. ದಿನಕ್ಕೆ ಒಂದೆಲೆ ತಗೊಂಡ್ರೆ ಸಾಕು. ಇದನ್ನು ಔಷಧಿ ಮಾತ್ರೆ ಥರ ಅಂದ್ಕೊಬಾರ್ದು, ಎಷ್ಟು ದಿನ ತೊಗೊಬೇಕು ಇದು, ಮತ್ತು ಕಂಟಿನ್ಯೂ ಲೈಫ್ ಲಾಂಗ್ ತೊಗೋಬೇಕಾ, ಹಾಗೆಲ್ಲ ಅಲ್ಲ. ನಿಮಗೆ ಪುಸ್ಸೊತ್ತಾದಾಗ ದಿನ ಒಂದಿನ ತಪ್ಪೋದ್ರೆ ಏನು ತೊಂದರೆ ಇಲ್ಲ. ಇದನ್ನು ಆಹಾರ ಔಷಧ ಅಂದ್ಕೊಬೇಕು ನಾವು. ಈಗ ವಿಳೆದೆಲೆ ಹಾಕೋರು ಹಾಕ್ತಾ ಒಂದು ಮಧ್ಯದಲ್ಲಿ ಒಂದೋ ಎರಡು ದಿನ ಪುರ್ಸೊತ್ತಾಗಲ್ಲ, ಬಿಡ್ತಾರೆ, ಅದೇನು ಎಫೆಕ್ಟ್ ಆಗುತ್ತಾ? ಏನಿಲ್ಲ, ಅವ್ರಿಗೇನೋ ಐರನ್ ಕಂಟೆಂಟ್ ಸಿಗುತ್ತೆ, ಸುಣ್ಣ ಅಡಿಕೆ ಎಲ್ಲ ಹಾಕ್ಕೊಳ್ತಾರೆ. ಹಾಗೆ ಇದು ದಿನಕ್ಕೆ ಒಂದೆಲೆ ನೀವು ಸುಮ್ಮನೆ ಪುರ್ಸೊತ್ತಾದಾಗ ಬೆಳಗ್ಗೆ ಅಥವಾ ಸಾಯಂಕಾಲ ಜಗದು ತಿನ್ನಿ. ಚೆನ್ನಾಗಿರೋದು ರುಚಿ ಹುಳಿ, ಇದೇನು ಶುಗರ್ ಬಂದ್ರೇ ತಿನ್ನಬೇಕು ಅಂತಲ್ಲ, ಹಾಗೆ ಕೂಡ ನಾವೆಲ್ಲ ತಿಂದು ನೋಡ್ತಾ ಇರ್ತೀವಿ. ಯಾಕಂದರೆ ಇದ್ರ ಬಗ್ಗೆ ಎಲ್ಲ ಬೇರೆ ವಿಚಾರ ಎಲ್ಲ ತಿಳ್ಕೊಂಡಾಗ ಇದು ರುಚಿ ಹೇಗಿದೆ ಅಂತ ಹೇಳಿ, ಮತ್ತು ಮನೇಲೆಲ್ಲ ಇದು ಗಿಡ ಯಥೇಚ್ಛ ಇದ್ದಾಗ ತಿಂತೀವಿ. ಕೆಲವರು ಇನ್ನೂ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ, ಏನು ಹುಳಿಸೊಪ್ಪು ಮಾಡಿದಾಗ ಹುಳಿಸೊಪ್ಪಿನ ಸಾರಂತ ಎಲ್ಲ ಸೊಪ್ಪು ಎಲ್ಲ ಹಾಕಿ ಮಾಡಿದಾಗ ಇದ್ರದ್ದು ಒಂದು ಎರಡು ಮೂರು ಎಲೆ ಹಾಕ್ಬಿಡ್ತೀವಿ, ಅದಕ್ಕೆ ಏನು ತೊಂದರೆ ಆಗಲ್ಲ. ಇದು ಹಾಗೆ ಜಗದು ತಿನ್ನೋಕ್ಕಿಂತ ನಾವು ಸಾಮಾನ್ಯವಾಗಿ ಬಸ್ಸಾರು ಪಲ್ಯ ಹುಳಿಸೊಪ್ಪು ಇವೆಲ್ಲ ಮಾಡ್ತಿರ್ತೀವಿ, ವಾರದಲ್ಲಿ ಎರಡು ಮೂರು ಸಲ ಹಾಕ್ತೀವಿ ಅಂತ ಹೇಳ್ತಾರೆ. ಹಾಗಾಗಿ ಈ ಇನ್ಸುಲಿನ್ ಗಿಡದ ಬಗ್ಗೆ ನಂಗೆ ತಿಳಿದಿರೋ ಮಾಹಿತಿ ಇಷ್ಟನ್ನು ನಿಮ್ಮೊಡನೆ ಹಂಚ್ಕೊಂಡಿದ್ದೀನಿ. ನೋಡಿ, ಇದನ್ನು ಕೆಂಪು ಹೊನ್ನೆ ಅಂತ ಯಾಕೆ ಹೇಳ್ತಾರೆ ಅಂದರೆ, ನೋಡಿ ಇದು ಎಷ್ಟು ಕೆಂಪಗಿದ್ರು ದಂಟಿದೆ. ಆಮೇಲೆ ನೀವು ನೆಡೋ ಹಾಗಿದ್ದರೆ ಒಂದಿಷ್ಟು ಸಣ್ಣ ತುಂಡನ್ನು ಕೂಡ ನೀವು ಇಷ್ಟುದ್ದನೇದು ನೆಟ್ಟರು ಅದು ನಿಮಗೊಂದು ತಿಂಗಳು 15 ದಿನದಲ್ಲೇ ಬೇರು ಬಿಟ್ಕೊಂಡು ಗಿಡ ದೊಡ್ಡಕ್ಕಾಗುತ್ತೆ. ಹೀಗೆ ಸ್ವಲ್ಪ ನೆರಳು ಬಿಸಿಲಲ್ಲಿಟ್ಟರೆ ಒಳ್ಳೆಯದು. ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ, ಇನ್ಸುಲಿನ್ ಗಿಡ ಹೇಗೆ ಅಂದರೆ, ಇದು ಇರುತ್ತೆ ತುಂಬ ಕಾಂಡ ತುಂಡುಗಳಿಂದ ಇದನ್ನು ಬೆಳೆಯೋದೆ, ಆದರೂ ಕೂಡ ಇದ್ರದ್ದು ಹೆಚ್ಚು ಕಡಿಮೆ ದೊಡ್ಡಕ್ಕೆ ಬೆಳೆದು 1 ವರ್ಷದ ತನಕ ಅಂತೂ ಏನಾಗಲ್ಲ ಗಿಡ. ಆಮೇಲೆ ನಾವೇನು ಅದನ್ನು ಕೀಳದೆ ಬೇರೆ ಕಡೆ ನೆಡದೆ ಹಾಗೆ ಬಿಟ್ಟಾಗ ಈ ಅಡಿದೆಲ್ಲ ಒಣಗ್ತಾ ಮಧ್ಯದ್ದೆಲ್ಲ ಹೀಗೆ ಸಿಪ್ಪೆ ಸುಲ್ಕೊಂಡು ಅದು ನಶಿಸಿ ಹೋಗೋಕ್ಕೆ ಶುರು ಆಗುತ್ತೆ. ಅಷ್ಟೊತ್ತಿಗೆ ನಾವೇನು ಮಾಡಬೇಕು, ಹೊಸ ಹೊಸದು ಏನು ಈ ಥರ ಬಂದಿರುತ್ತಲ್ಲ ಅದನ್ನು ನಾವು ಸರಿ ಮಾಡಿಕೊಂಡು ಹಳೇದು ಒಣಗಿದ್ದನ್ನು ತೆಕ್ಕೊಳ್ತಾ ಗಿಡ ಉಳಿಸ್ಕೊಂಡ್ರೆ ನಾವು ಅದನ್ನು ಉಪಯೋಗಿಸ್ಲೋಬೋದು, ಮತ್ತು ಇನ್ನೊಂದಿಷ್ಟು ರೀಪ್ರೊಡಕ್ಷನ್ನು ಅದರೊಳಗೆ ಇನ್ನೊಂದಿಷ್ಟು ಗಿಡಗಳನ್ನು ಕೂಡ ಮಾಡ್ಕೋಬೋದು. ತುಂಬ ಸುಲಭವಾಗಿ ಬೆಳೆಯುವಂಥ ಇದು ಇನ್ಸುಲಿನ್ ಗಿಡ. ನೋಡಿದ್ರಲ್ಲ ವೀಕ್ಷಕರೇ, ನನಗೆ ತಿಳಿದಿರೋ ಮಾಹಿತಿನ ನಾನು ಈ ಇನ್ಸುಲಿನ್ ಗಿಡದ ಬಗ್ಗೆ ನಿಮಗೆ ಹೇಳಿದ್ದೀನಿ. ನೀವು ಕೂಡ ಇದ್ರ ಬಗ್ಗೆ ಯಾರೇ ಡಯಾಬಿಟಿಸ್ ಇರೋರಾಗಲಿ ಅಥವಾ ಅವ್ರ ಮನೇಲಿ ಇನ್ಯಾರಿಗೋ ಇರೋರಾಗಲಿ ಈ ಇನ್ಸುಲಿನ್ ಗಿಡದ ಬಗ್ಗೆ ಇನ್ನೊಂದಿಷ್ಟು, ನೀವು ಗೂಗಲು ವಿಕಿಪೀಡಿಯಾದೆಲ್ಲ ಯಥೇಚ್ಛ ಇದ್ರ ಬಗ್ಗೆ ವಿವರಣೆ ಇರುತ್ತೆ ತೊಗೊಂಡು ನೀವು ಒಂದು ಮನೇಲಿ ಗಿಡ ಹಾಕ್ಕೊಂಡು ಯಾಕೆ ಒಂದು ಎಲೆ ಸೇವಿಸಬಾರ್ದು, ಈಗ ಯಾರು ಶುಗರ್ ಬಂತು ಅಂತ ಹೆದರವ್ರು ಯಾರಿಲ್ಲ. ಸಾಮಾನ್ಯವಾಗಿ ಬೆಕ್ಕದಷ್ಟನ ಅದನ್ನು ನಿಯಂತ್ರಣ ಮಾಡ್ಕೊಂಡು ಭಾಳ ವರ್ಷದಿಂದ ಆರಾಮಾಗಿದ್ದಾರೆ. ಏನಂದರೆ ಅದು ಬ್ಲಡ್ ಶುಗರ್ ಏನಿರುತ್ತೆ, ಶುಗರಲ್ಲಿ ಅದು ಬ್ಲಡ್ಡಲ್ಲಿರೋ ಶುಗರ್ ಅಂಶನ ನಿಯಂತ್ರಣ ಮಾಡ್ಕೊತ ಆರಾಮ ಅದು ಬದುಕವರು ಎಲ್ಲ ಥರನೂ ತಿಂದ್ಕೊಂಡು
ಏನು ಹೆವಿ ತಿನ್ನೋದನ್ನು ಸ್ವಲ್ಪ ಕಡಿಮೆ ಮಾಡಿ, ಯಾವುದ್ಯಾವುದು ಕೆಲವು ಬೇಕೋ ಒಂದು ಡಯಟ್ ಫುಡ್ಡಲ್ಲಿರೋರು ತುಂಬ ಚೆನ್ನಾಗಿ ಆರಾಮಾಗಿರ್ತಾರೆ, ಅದ್ರ ಜೊತೆ ಇದು ಕೂಡ ಒಂದು ಸೇರಿಸ್ಕೋಬೋದು ಅಂತ ಹೇಳ್ತಾ ನನ್ನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ನನ್ನ ಈ ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ನಿಮಗೆ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೆ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ. ಮುಂದಿನ ದಿನಗಳಲ್ಲಿ ಇನ್ನೂ ಒಂದಿಷ್ಟು ಒಳ್ಳೊಳ್ಳೆ ಗಿಡದ ಬಗ್ಗೆ ನಾನು ಮಾಹಿತಿಯನ್ನು ತಗೊಂಡು ಬರ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು ಸೋ ಮಚ್.